ನಮ್ಮೆಲ್ಲ ಪ್ರೀತಿಯ ಸ್ನೇಹಿತರಿಗೆ ಹೃತ್ಪೂರ್ವಕ ಧನ್ಯವಾದ ತಿಳಿಸ್ತೀವಿ. ಯಾಕೆಂದರೆ ಅವ್ರು ನಮ್ಮೇಲೆ ಇಟ್ಟಿರೋ ವಿಶ್ವಾಸಕ್ಕೆ ನಾವು ಎಷ್ಟು ಕೃತಜ್ಞತೆ ಹೇಳಿದ್ರೂ ಸಾಲದು. ನಾವು ಹುಟ್ಟುಹಬ್ಬ ಆಚರಿಸ್ಕೋಬಾರ್ದು, ಬೇರೆ ಬೇರೆ ಎಲ್ಲರೂ ಆಚರಿಸ್ಕೋತಾ ಇದ್ದಾರೆ. ನಾವು ಸರಳವಾಗಿರೋಣ, ಬೇರೆ ಒಂದು ದೇವಸ್ಥಾನಕ್ಕೋ ಒಂದು ಅನಾಥಾಶ್ರಮಕ್ಕೆ ಹೋಗಿ ಬರೋಣ ಅಂತ ಪ್ಲ್ಯಾನ್ ಮಾಡಿದ್ದು. ಬೆಳಗ್ಗೆ ಎಲ್ಲ ನಮ್ಮ ಸ್ನೇಹಿತರು ಸೇರಿ ಇದನ್ನು ಮಾಡಿದ್ದಾರೆ. ಅವರಿಗೆ ಮತ್ತೊಮ್ಮೆ ಮುಗದೊಮ್ಮೆ ಅವರಿಗೆ ಥ್ಯಾಂಕ್ ಯು ಸೋ ಮಚ್. ಅವರಿಗೆ ಭಗವಂತ ಎಲ್ಲವನ್ನೂ ಕೊಟ್ಟು ಕಾಪಾಡಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊತೀನಿ. ನನಗೆ ಅವಕಾಶ ಕೊಟ್ಟಿದ್ದಾರೆ ಎಲ್ಲ ನಮ್ಮ ವೃತ್ತಿ ಬಾಂಧವರು, ಅಧ್ಯಕ್ಷರಾಗಿ ಅವಕಾಶ ಕೊಟ್ಟಿದ್ದಾರೆ ಸೇವೆ ಮಾಡೋದಕ್ಕೆ. ನಾವು ಏನು ಮಾಡಿಲ್ಲ, ಏನು ಮಾಡೋಕ್ಕಾಗಿಲ್ಲ, ಅದನ್ನು ಕಂಪ್ಲೀಟ್ ಮಾಡೋಣ ಅಂತ ಈ ವರ್ಷದಲ್ಲಿ ಸಂಕಲ್ಪ ಮಾಡಿದ್ದೀನಿ. ನಾವು ಏನೇ ಮಾಡಿದ್ರೂ ಸುದ್ದಿಗಾಗಿ ಸೇವೆ ಮಾಡಬೇಡ, ಸೇವೆಗಾಗಿ ಸೇವೆ ಮಾಡಬೇಡ, ಸದ್ದಿಲ್ಲದೆ ಸೇವೆ ಮಾಡು ಅಂತ ನಮ್ಮ ಗುರುಗಳು ಹೇಳಿದ್ದಾರೆ. ಆ ರೀತಿ ಕೆಲಸ ಮಾಡೋಣ ಅಂತ ನಾವು ಅಂದ್ಕೊಂಡಿದ್ದೀವಿ. ಈ ಸಂದರ್ಭದಲ್ಲಿ ಎಲ್ಲರಿಗೂ ಹೇಳೋಕ್ಕೆ ಇಚ್ಛೆ ಪಡ್ತೀನಿ, ನಾವು ಬೆಳಗ್ಗೆ ಎದ್ದೆ ಅಂದರೆ ಹುಟ್ಟುಹಬ್ಬನೇ, ನಾವು ಇದ್ದೀವಿ ಅಂತ ಅಂದರೆ ಎಲ್ಲರೂ ಹುಟ್ಟುಹಬ್ಬನೇ. ಹ್ಯಾಪಿಯಾಗಿ ನಾವು ಕೆಲಸ ಮಾಡಬೇಕು, ಕೆಲಸದಲ್ಲಿ ತನ್ನಿಲ್ಲರಾಗಬೇಕು. ಯಾವ ಕ್ಷಣನೂ ಎಷ್ಟು ಎಂಜಾಯ್ ಮಾಡ್ತೀವಿ ಅದೇ ನಮ್ಮದು. ನಾವೇನು ತಂದಿಲ್ಲ, ಏನು ತೊಗೊಂಡೋಗಲ್ಲ, ನಾವೇನು ಒಳ್ಳೆ ಕೆಲಸ ಮಾಡ್ತೀವಿ ಅದೇ ನಮ್ಮ ಹಿಂದೆ ಬರೋದು. ಅದಕ್ಕೋಸ್ಕರ ಎಲ್ಲರೂ ಈ ಥರ ಅದ್ದೂರಿಯಾಗಿ ವೇಸ್ಟಾಗಿ ಮಾಡೋದು ಬೇಡ. ಎಷ್ಟೋ ಜನಕ್ಕೆ ಊಟ ಇಲ್ಲ, ಅವ್ರಿಗೆ ಕೊಡೋಣ, ನಮ್ಮ ಕೈಲಾಗಿದ್ದು ಸೇವೆ ಮಾಡೋಣ. ನಾವು ಬಂದಿರೋದೇ ದೇವ್ರಿಗೆ ಕೆಲಸ ಮಾಡೋದಕ್ಕೆ ಅಂತ. ಭಗವಂತ ಸೃಷ್ಟಿ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ದಾನೆ. ನಾವೇನೇ ಮಾಡಿದ್ರೂ ಎಂಥೂಸಿಯಾಸಮಿಂದ ಮಾಡಬೇಕಂತೆ. ಗಾಡ್ ವಿತ್ ಇನ್ ಅಂತ ನಮ್ಮ ಒಳಗಡೆನೇ ಇದ್ದಾರೆ. ನಾವೇನೇ ಕೆಲಸ ಮಾಡಲಿ ಕಾಯಕವೇ ಕೈಲಾಸ ಅಂತ, ಅದರಲ್ಲಿ ತನ್ನಿಲ್ಲರಾಗಿ ಕೆಲಸ ಮಾಡಿದ್ರೆ ನಮ್ಮ ಯಶಸ್ಸು ತಾನಾಗೇ ಸಿಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೀನಿ. ಅದರಲ್ಲೂ ನಿಮಗೆಲ್ಲರಿಗೂ ಧನ್ಯವಾದಗಳು. ನಾನು ಎಷ್ಟು ಧನ್ಯವಾದ ಹೇಳಿದ್ರು ನಿಮಗೆ ಸಾಲದು, ಕಡಿಮೆ. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಸೋ ಮಚ್, ಆಲ್ವೇಸ್ ಕನೆಕ್ಟೆಡ್ ಟು. ಇಲ್ಲ, ನಮ್ಮ ಹಿಂದೆ ಗುರುಗಳು ಇದ್ದಾರೆ, ಅವ್ರು ಹಾಕಿದ ದಾರಿನಲ್ಲಿ ನಾವು ನಡೀತಾ ಇದ್ದೀವಿ. ಉದಾಹರಣೆ, ನಮ್ಮ ರಾಜ್ಯಾಧ್ಯಕ್ಷರಾದ ಎಸ್ ಎಂ ಕೃಷ್ಣ ಅವರ ನೇತೃತ್ವದಲ್ಲಿ ನಾವೆಲ್ಲ ನಡ್ಕೊಂಡು ಬಂದಿದ್ದೀವಿ. ನಾವು ಅಸೋಸಿಯೇಷನ್ನಲ್ಲಿ 25 ವರ್ಷದಿಂದ ಸೇವೆ ಮಾಡ್ತಾಯಿದ್ದೀವಿ. ಅವ್ರ ಮಾರ್ಗದರ್ಶನದಲ್ಲಿ ನಾವು ಸೇವೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಮಗೆ ಭಗವಂತ ಕೊಟ್ಟಿದ್ದಾನೆ, ಬೇರೆಯವ್ರ ಕಷ್ಟದಲ್ಲಿರೋರಿಗೆ ನಾವು ಸೇವೆ ಮಾಡಬೇಕು ಅನ್ನೋದು ಮನೋಭಾವನೆ ಅವ್ರದ್ದು. ಅವ್ರ ದಾರಿನಲ್ಲೇ ನಾವು ಇದ್ದೀವಿ. ನಾವು ಯಾವುದೇ ಆಸೆ ಇಟ್ಕೊಂಡು ಕೆಲಸ ಮಾಡ್ತಾ ಇಲ್ಲ, ಅಪೇಕ್ಷೆ ಇಟ್ಕೊಂಡು ಕೆಲಸ ಮಾಡ್ತಾ ಇಲ್ಲ, ನಮ್ಮ ಸೇವೆ ಅಂತ ನಾವು ಕೆಲಸ ಮಾಡ್ತಾ ಇದ್ದೀವಿ. ನಮ್ಮೆಲ್ಲ ಸ್ನೇಹಿತರು, ಆ್ಯಕ್ಚುಲಿ ನಮ್ಮದು ವಾರ್ಷಿಕ ಸರ್ವ ಸದಸ್ಯರ ಸಭೆ ಇದೆ, ಬೀದರ್ನಲ್ಲಿ ನಡೀತಾ ಇದೆ, 14 ತಾರೀಕು. ಎಲ್ಲರೂ ನಿನ್ನೆ ಇವತ್ತೇ ಅವರು ಹೋಗಿದ್ದಾರೆ ಅಕ್ಕಪಕ್ಕ ದೇವ್ರ ದರ್ಶನ ಮಾಡಿ ಬರೋಕ್ಕೆ ಅಂತ. ಅದರಲ್ಲಿ ನಮ್ಮ ಏನು ವಾರ್ಷಿಕ ಸರ್ವ ಸದಸ್ಯರ ಸಭೆ ಯಶಸ್ವಿಯಾಗಿ ನಡೀಲಿ. ಎಲ್ಲರೂ ಇಲ್ಲಿಂದ ದೂರ ಪ್ರಯಾಣ ಮಾಡಿದರೆ ಅವ್ರಿಗೆಲ್ಲರೂ ಭಗವಂತ ಒಳ್ಳೇದು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೀನಿ. ಎಲ್ಲರಿಗೂ ಭಗವಂತ ಅವರವ್ರ ಆಸೆ ಅಪೇಕ್ಷೆ ಏನಿದೆ ಅದನ್ನು ಈಡೇರಿಸಲಿ ಅಂತ ಈ ಸಂದರ್ಭದಲ್ಲಿ ಕೇಳೋಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಅಲ್ಲ, ಇವತ್ತು ನಮ್ಮ ಮನೆಯವ್ರ ಬರ್ಡೇ ಇರೋದ್ರಿಂದ ವರ್ಷ ಗ್ರ್ಯಾಂಡಾಗಿ ಮಾಡ್ತಾಯಿದ್ವಿ. ಈ ವರ್ಷ ಸಿಂಪಲ್ಲಾಗಿ ಅವ್ರು ಏನು ಇಷ್ಟಪಟ್ಟಿದ್ದಾರೋ ಆ ರೀತಿಯೇ ಈ ಸರಿ ಸಿಂಪಲ್ಲಾಗಿ ಮಾಡ್ತಾಯಿದ್ವಿ. ಈ ಸರಿ ಮಾಡಲೇಬಾರ್ದು ಅಂತ ಡಿಸಿಷನ್ ಅವ್ರು ಹೇಳಿದರು, ಆದರೂ ಅವ್ರ ಫ್ರೆಂಡ್ಸ್ ಬಿಟ್ಟಿಲ್ಲ, ಮಾಡ್ತಿದ್ದಾರೆ. ಅವ್ರಿಗೆ ಎಲ್ಲರ ಆಯಸ್ಸು ನನ್ನ ಆಯಸ್ಸು ಸೇರಿಸಿ 101 ವರ್ಷ ಆಯಸ್ಸು ಕೊಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ವಿ. ನಮ್ಮ ಬೆಂಗಳೂರು ಜಿಲ್ಲಾಧ್ಯಕ್ಷ ಸುರೇಶ್ ಅವರಿಗೆ ಹೊಸ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು, ಹಾಗೂ ದೇವರು ಆಯುರ್ವಾರೋಗ್ಯ ಕೊಟ್ಟು ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ತಾನೆ. ಸರ್, ಅವರು ಕರ್ನಾಟಕ ರಾಜ್ಯ ನಮ್ಮದೇ ಪಡೆದ ವಿದ್ಯುತ್ ಗುತ್ತಿಗೆದಾರ ಸಂಘದ ಬೆಂಗಳೂರು ಜಿಲ್ಲಾ ಅಧ್ಯಕ್ಷರು. ನಮಗೆ ಹಾಗಾಗಿ ನಮ್ಮ ರಾಜ್ಯಾಧ್ಯಕ್ಷರು ಎಸ್ ಎಂ ಕೇರಳ ತುಂಬ ಜನ ಬರಬೇಕಾಗಿತ್ತು. ಎಲ್ಲ ಸರ್ವ ಸದಸ್ಯರ ಸಭೆ ಇದೆ ಬೀದರಲ್ಲಿ, ಹಾಗಾಗಿ ಎಲ್ಲ ಅಲ್ಲಿ ಹೋಗಿದ್ದಾರೆ. ಪ್ರತಿ ವರ್ಷವೂ ಅವರು ಸರಳ ಸಜ್ಜನ ಜೀವಿ ಸಾಧಾರಣವಾಗಿ ಮಾಡ್ಕೊಳ್ತಾ ಇದ್ದರು. ನಾವೆಲ್ಲ ಸೇರಿ ತುಂಬ ಬಲವಂತದಿಂದ ನಾವೊಂದು ಸಿಹಿಯನ್ನು ಹಂಚ್ಕೋಣ, ಹುಟ್ಟಿದಬ್ಬೆ ಮಾಡೋಣ ಅಂತ ಆಸೆಯಿಂದ ನಾವು ಇವತ್ತು ಮಾಡಿಸ್ತಾ ಇದ್ದೀವಿ. ನಮ್ಮ ಬೆಂಗಳೂರು ಜಿಲ್ಲಾ ಅಧ್ಯಕ್ಷರಾದ ಸುರೇಶ್ ಅವರಿಗೆ ಇವತ್ತು ಹುಟ್ಟಿದಬ್ಬ. ನಮ್ಮ ಜಿಲ್ಲಾ ಸಮಿತಿ ಕಡೆಯಿಂದ ಅವರಿಗೆ ಎಲ್ಲರೂ ಸೇರಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀವಿ. ಇದೇ ಥರ 100 ಕಾಲ 100 ವರ್ಷ ಹುಟ್ಟಿದಬ್ಬ ಆಚರಿಸ್ಕೊಳ್ಳಿ ಅಂತ ಹಾರೈಸ್ತಾ ಇದ್ದೀವಿ. ಸುರೇಶ್ ಅಣ್ಣವ್ರಿಗೆ ಹುಟ್ಟಿದಬ್ಬ ಶುಭಾಶಯಗಳು ಸರ್. ಜಿಲ್ಲಾಧ್ಯಕ್ಷರಾದ ಸುರೇಶ್ ಅಣ್ಣವ್ರಿಗೆ ಆರ್ಥಿಕ ಹುಟ್ಟುಹಬ್ಬದ ಶುಭಾಶಯಗಳು.